ನೀವು ವೆಯ್ಟ್ ಗೈನ್ ಮಾಡೋಕ್ಕೆ ಫುಡ್ಸ್ನ ಹುಡುಕ್ತಾ ಇದ್ದೀರಾ. ಸೊ ನಾನು ಈ ವಿಡಿಯೋನಲ್ಲಿ 5 ಬೆಸ್ಟ್ ಫುಡ್ ಸೋರ್ಸಸ್ನ ಹೇಳ್ತೀನಿ ವೆಯ್ಟ್ ಗೈನ್ ಮಾಡೋಕ್ಕೆ. ಸೊ ಈ ವಿಡಿಯೋನ ತಪ್ಪದೆ ನೋಡಿ. ನಮಸ್ಕಾರ ಎಲ್ಲರಿಗೂ, ಎಪಿಕ್ಸ್ ಭೂಷಣ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಹೋಸ್ಟ್ ಭೂಷಣ್. ಸೊ ನೀವು ತುಂಬ ಸಣ್ಣಗಿದ್ದೀರಾ, ಊಟ ಮಾಡೋಕ್ಕೆ ಕಷ್ಟಪಡ್ತೀರಾ, ಈ ವಿಡಿಯೋ ನಿಮಗೆ 100% ಆಗಿ ಹೆಲ್ಪ್ ಮಾಡುತ್ತೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋ ನೋಡಿದ ಮೇಲೆ ನೀವು ಯಾರ್ಯಾರು ಊಟ ಮಾಡೋಕ್ಕೆ ಕಷ್ಟಪಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಬನ್ನಿ ಹಾಗಾದರೆ ತಡೆ ಮಾಡ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಈ ವೆಯ್ಟ್ ಗೈನಿಂಗ್ ಫುಡ್ ಲಿಸ್ಟ್ನಲ್ಲಿ ನಾನು ಮೊದಲನೇದಾಗಿ ಮೊಟ್ಟೆ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಮೊಟ್ಟೆ ಬಂದ್ಬಿಟ್ಟು ನ್ಯಾಚುರಲಾಗಿ ಸಿಗೋ ಎಲ್ಲ ಪ್ರೋಟೀನ್ ಸೋರ್ಸಸ್ಗಿಂತ ಹೈಯೆಸ್ಟ್ ಕ್ವಾಲಿಟಿ ಅಂತಂದರೆ ಇದರಲ್ಲಿ ಸಿಕ್ಕೋ ಪ್ರೋಟೀನು ತುಂಬ ಹೈ ಕ್ವಾಲಿಟಿ ಆಗಿರುತ್ತೆ. ಸೊ ಅಂದರೆ ಇದರ ಡೈಜೆಸ್ಟಿಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ಎಲ್ಲೋ ಕೂಡ ಇರುತ್ತೆ. ಸೊ ಎಲ್ಲೋನ ಯಾರು ಬಿಸಾಕಕ್ಕೆ ಹೋಗ್ಬೇಡಿ, ಯಾರೋ ಹೇಳಿದ್ರು ಅಂತ ಬಿಸಾಕಕ್ಕೆ ಹೋಗ್ಬೇಡಿ. ಯಾಕಂದರೆ ನಿಮಗೆ ವೈಟಮಿನ್ಸ್ ಮಿನರಲ್ಸ್ ಎಲ್ಲ ನಿಮ್ಮ ಈ ಎಲ್ಲೋದೇ ಸಿಕ್ಕೋದು, ಮತ್ತು ಎಲ್ಲೋ ಅಲ್ಲಿ ಗುಡ್ ಕೊಲೆಸ್ಟ್ರಾಲ್ ಕೂಡ ಇರುತ್ತೆ. ಸೊ ಈ ಗುಡ್ ಕೊಲೆಸ್ಟ್ರಾಲ್ ನಮ್ಮ ಬಾಡಿ ಒಳಗಡೆ ಹೋಗೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ಸೊ ಆಗ ನಿಮ್ಮ ಹಾರ್ಟ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಕಮ್ಮಿ ಆಗುತ್ತೆ, ಮತ್ತು ಹಾರ್ಟ್ ಪ್ರಾಬ್ಲಮ್ ಬರೋ ರಿಸ್ಕ್ ಕೂಡ ಕಮ್ಮಿ ಆಗುತ್ತೆ. ಸೊ ನಾನು ಎರಡನೇದಾಗಿ ಪೀನಟ್ ಬಟರ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನೀವು ಯಾವಾಗ ಈ ಪೀನಟ್ ಬಟರ್ನ ವೈಟ್ ಬ್ರೆಡ್ ಅಥವಾ ಬ್ರೌನ್ ಬ್ರೆಡ್ ಸೇರಿಸಿ ತಿಂತೀರಾ, ಅಂದರೆ ಈ ಪೀನಟ್ ಬಟರ್ ಸ್ಯಾಂಡ್ವಿಚ್ ಅಂತಾರೆ, ಇದನ್ನು ತಿಂತೀರಾ, ಆಗ ನಿಮಗೆ ಪ್ರೋಟೀನ್ನ ತುಂಬ ಒಳ್ಳೆ ಸೋರ್ಸ್ ಆಗಿರುತ್ತೆ, ಮತ್ತು ಇದರಲ್ಲಿ ತುಂಬ ಒಳ್ಳೆ ಗುಡ್ ಫ್ಯಾಟ್ಸ್ ಕೂಡ ಇರುತ್ತೆ. ಸೊ ಒಂದೇ ಒಂದು ಸ್ಪೂನ್ ಪೀನಟ್ ಬಟರಲ್ಲಿ 100 to 120 ಕ್ಯಾಲರೀಸ್ ಇರುತ್ತೆ. ಸೊ ಎಕ್ಸಾಂಪಲ್ಗೆ ನೀವು ಇದೇ ಕ್ಯಾಲರೀಸ್ನ ನೀವೇನಾದರೂ ರೈಸಿಂದ ಕನ್ಸ್ಯೂಮ್ ಮಾಡಬೇಕಂತಂದರೆ 100 to 120 ರೈಸ್ ತಿನ್ನಬೇಕಾಗಿ ಬರುತ್ತೆ. ಸೊ ಏನು ಬೆನಿಫಿಟ್ಸ್ ಅಂದರೆ, ನೀವು 100 to 150 ರೈಸ್ ತಿನ್ನೋದ್ರ ಬದಲು ಇದು ಒಂದು ಸ್ಪೂನು ಅಥವಾ 2 ತಿಂದಾಗ ನಿಮಗೆ ಹೈ ಕ್ಯಾಲರೀಸ್ ಇರುತ್ತೆ. ಸೊ ಹೈ ಕ್ಯಾಲರೀಸ್ ಇದ್ದಾಗ ನಿಮಗೆ ವೆಯ್ಟ್ ಗೈನ್ ಜರ್ನಿಯಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಇದರಲ್ಲಿ ಮೆಗ್ನೀಷಿಯಂ ಕಂಟೆಂಟ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಸೊ ಮೆಗ್ನೀಷಿಯಂ ಬಂದುಬಿಟ್ಟು ನಿಮ್ಮ ಬಾಡಿಯಲ್ಲಿ 300 ಹೆಚ್ಚು ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ನಾನು ನೆಕ್ಸ್ಟು ಸೋಯಾಬೀನ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಸೋಯಾಬೀನ್ ಬಂದುಬಿಟ್ಟು ವೆಜಿಟೇರಿಯನ್ ಸೋರ್ಸಸಲ್ಲಿ 1 of the best ಪ್ರೋಟೀನ್ ಸೋರ್ಸಸ್ ಆಗಿರುತ್ತೆ. ಸೊ ನೀವು ಇದು ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಮ ಮಸಲ್ಸ್ಗೆ ತುಂಬ ಹೆಚ್ಚಾಗಿ ಬೇಕಾಗಿರುವ ನಿಮ್ಮ ಪ್ರೋಟೀನ್ ಕಂಟೆಂಟ್ ಕೂಡ ಸಿಗುತ್ತೆ. ಸೊ ಇದನ್ನು ನೀವು ಜಾಸ್ತಿ ತಿನ್ನೋಕೆ ಹೋಗ್ಬಿಡಿ. ಸೊ ಸಮ್ ಸೈಂಟಿಫಿಕ್ ಸ್ಟಡೀಸ್ ಹೇಳುತ್ತೆ ಇದು ಜಾಸ್ತಿ ತಿನ್ನೋದ್ರಿಂದ ಬಾಡಿ ಲಿಸ್ಟ್ರೋಜನ್ ಜಾಸ್ತಿ ಆಗುತ್ತೆ ಅಂತ, ಬಟ್ ಪರವಾಗಿಲ್ಲ, 100 to 150 ನೀವು ತಿನ್ಬೋದು ಇದನ್ನು ಡೈಲಿ. ಸೊ ನೆಕ್ಸ್ಟ್ ನಾನು ಓಟ್ಸ್ ಬಗ್ಗೆ ಮಾತಾಡ್ತೀನಿ. ಸೊ ಓಟ್ಸ್ ಬಂದ್ಬಿಟ್ಟು ಆ್ಯಕ್ಚುಲಿ ವೆಯ್ಟ್ ಗೈನ್ ಮಾಡೋಕ್ಕೆ ಯಾರು ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ, ಅಂದರೆ ಮಸಲ್ ಗೈನ್ ಮಾಡೋಕ್ಕೆ ಇಷ್ಟಪಡ್ತಾ ಇರ್ತಾರೆ, ಅಂಥವ್ರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹೇಗಂತಂದರೆ ಇದನ್ನು ತಿನ್ನೋದ್ರಿಂದ ನಿಮ್ಮ ಬಾಡಿಯಲ್ಲಿ ಬ್ಲಡ್ ಶುಗರ್ ಲೆವೆಲ್ಸು ಜಾಸ್ತಿ ಆಗೋದಿಲ್ಲ. ಸೊ ಆದರೆ ಇದರಲ್ಲಿ ಹೈ ಕ್ಯಾಲರೀಸ್ ಇರೋದ್ರಿಂದ ನಿಮ್ಮ ವೆಯ್ಟ್ ಗೈನಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನೀವು ಓಟ್ಸ್ನ ನೀವು ಹಾಲು ಜೊತೆ ತಿಂದಾಗ ಕಂಪ್ಲೀಟ್ ಪ್ರೋಟೀನ್ ಆಗಿ ಸಿಗುತ್ತೆ, ಆಗ ನಿಮಗೆ ಮಸಲ್ ಗ್ರೋತ್ ಕೂಡ ಹೆಲ್ಪ್ ಆಗುತ್ತೆ. ಸೊ ನಾನು ಕೊನೆಯದಾಗಿ ಸ್ವೀಟ್ ಪೊಟೇಟೊ ಅಥವಾ ಆಲೂಗಡ್ಡೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಸ್ವೀಟ್ ಪೊಟೇಟೊ ಮತ್ತು ಆಲೂಗಡ್ಡೆನ ಯಾಕೆ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ, ಮೊದಲನೇದಾಗಿ ಇದು ಫೈಬರ್ ಕಂಟೆಂಟಲ್ಲಿ ತುಂಬ ಜಾಸ್ತಿ ಆಗಿರುತ್ತೆ. ಅಂತಂದರೆ ನಿಮಗೆ ಫೈಬರ್ ಬಾಡಿಯಲ್ಲಿ ಹೋದಾಗ, ಅಂದರೆ ನೀವು ಫೈಬರ್ ತಿಂದಾಗ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಂತಂದರೆ ಜೀರ್ಣಶಕ್ತಿ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇದು ವೈಟಮಿನ್ಸ್ ಮಿನರಲ್ಸಲ್ಲಿ ಕೂಡ ತುಂಬ ಹೈ ಆಗಿರುತ್ತೆ. ಸೊ ವೈಟಮಿನ್ಸ್ ಮಿನರಲ್ಸ್ ಕೂಡ ನಿಮ್ಮ ಬಾಡಿಯಲ್ಲಿ ತುಂಬ ರೋಲ್ ಪ್ಲೇ ಮಾಡುತ್ತೆ. ಸೊ ಲಾಸ್ಟ್ ಮೇನ್ ಪಾಯಿಂಟ್ ಬಂದ್ಬಿಟ್ಟು ಈಸಿಯಾಗಿ ಸಿಕ್ಬಿಡುತ್ತೆ ಎಲ್ಲರಿಗೂ, ತುಂಬ ಚೀಪಾಗಿ ಸಿಗುತ್ತೆ. ಸೊ ಎಂಥವ್ರು ಕೂಡ ಇದನ್ನು ಅಫೋರ್ಡ್ ಮಾಡ್ಬೋದು. ಸೊ ಇಷ್ಟನ್ನು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಫಿಟ್ನೆಸ್ ರಿಲೇಟೆಡ್ ಕ್ವಶನ್ಸ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡ್ಬೋದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಒತ್ತಿ. ಕೊನೆಯದಾಗಿ ಲಿವ್ ಟು ಲರ್ನ್ ಲರ್ನ್ ಟು ಲಿವ್, ಹಾಗಂದರೆ ಕಲಿಯೋಕ್ಕೋಸ್ಕರ ಜೀವನ ಮಾಡಿ, ಆಗ ಜೀವನ ಮಾಡೋದನ್ನು ಕಲಿತೀರಾ ಅಂತ. ಮುಂದಿನ ವಿಡಿಯೋ ಸಿಕ್ಕೋಣ. ಅಲ್ಲಿವರೆಗೂ ಸ್ಕ್ರೀನ್ ಮೇಲೆ ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ನೋಡಿ, ಅದನ್ನು ನೋಡಿ. ನಮಸ್ಕಾರ.